Hello students, in the last video we have discussed about the unequal classes of frequency distribution. Clear vidyarthigale, now hindina taragathiyalli asamana chalakagalalli aavruti vitarane annodanna naavu nodidivi. Andre when we are observing the frequency distribution, which frequencies or which observations are long or lengthy, that frequency classes are unequally classified through using a tally mark, that is also gives the same answer of frequency distribution. ಅಂತಂದ್ರೆ ಯಾವ ಒಂದು ಪ್ರಾಪ್ತಾಂಕಗಳ ಮೌಲ್ಯಗಳು ದೀರ್ಘವಾಗಿ ಅಥವಾ ಅಧಿಕವಾಗಿತ್ತು ಅಂತಂದ್ರೆ ಅಂತಹ ಮೌಲ್ಯಗಳನ್ನು ಅಸತತ ಚಲಕಗಳಿಂದ ನಾವು ನಿರೂಪಿಸಿದ್ದೀವಿ ಅಥವಾ ಅಸತತ ಚಲಕಗಳಿಂದ ನಾವು ಆವೃತ್ತಿ ವಿತರಣೆಯನ್ನು ಮಾಡಿದ್ದೀವಿ ಅಂದರೆ ಅದು ಸಹ ನಮಗೆ ಏನು ಕೊಡ್ತೈತಿ, ಒಂದೇ ಉತ್ತರವನ್ನು ನೀಡ್ತಾ ಇರ್ತೈತಿ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ in this video we are discussing about the frequency array, binary frequency distribution and univariate frequency distribution. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂತಂದ್ರೆ ಆವೃತ್ತಿ ಅನುವಿನ್ಯಾಸ ಅಂದ್ರೇನು, ದ್ವಿಚಲಕ ಆವೃತ್ತಿ ವಿತರಣೆ ಅಂದ್ರೇನು, ಏಕಚಲಕ ಆವೃತ್ತಿ ವಿತರಣೆ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡೋಣ. ಸೊ when we are observing the frequency array, frequency array is also one of the classified of data. ಈ ಆವೃತ್ತಿಯ ವಿನ್ಯಾಸ ಅನ್ನೋದು ಸಹ ದತ್ತಾಂಶಗಳನ್ನ ಏನ್ ಮಾಡ್ತೈತಿ, ವರ್ಗೀಕರಣ ಮಾಡ್ತೈತಿ ಅಥವಾ ವಿಂಗಡಣೆ ಮಾಡ್ತಾ ಇರ್ತೈತಿ ಅಂತ ನಾವು ಹೇಳ್ತೀವಿ. ಸೊ ವಾಟ್ ಟೈಪ್ ಆಫ್ ಫ್ರೀಕ್ವೆನ್ಸಿಸ್ ಆರ್ ಕ್ಲಾಸಿಫೈಡ್ ದ ಫ್ರೀಕ್ವೆನ್ಸಿ ಅರೇ. ಹಾಗಾದ್ರೆ ಎಂತಹ ಚಲಕಗಳನ್ನ ಆವೃತ್ತಿಯ ವಿನ್ಯಾಸ ವರ್ಗೀಕರಣ ಮಾಡ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ when we are observing the discrete variable, okay, discrete variable, that discrete variables are classified through the help of frequency array. ಅಂತಂದ್ರೆ ಯಾವಾಗ ಚಲಕಗಳು ಅಸತತವಾಗಿರ್ತಾವಲ್ಲ, ಅಸತತ ಚಲಕಗಳಲ್ಲಿ ಅಂದ್ರೆ ಅಸತತ ಚಲಕಗಳಲ್ಲಿ ಆವೃತ್ತಿಯ ಅನುವಿನ್ಯಾಸವನ್ನು ಅಥವಾ ಅಸತತ ಚಲಕಗಳಲ್ಲಿ ದತ್ತಾಂಶಗಳನ್ನು ವರ್ಗೀಕರಣ ಮಾಡುವುದನ್ನು ನಾವು ಏನು ಕರಿತೀವಿ, ಆವೃತ್ತಿ ಅನುವಿನ್ಯಾಸ ಅಂತ ಹೇಳ್ತಾರೆ. ಸೊ when we are observing the definition for a discrete variable, the classification of its data is called frequency array. For a discrete variable, the classification of its data is called frequency array. It means frequency array will be represented to the discrete variable classification of data, that is mainly represented to the discrete variable classification. ಅಂತಂದ್ರೆ ಆ ಆವೃತ್ತಿ ಅನುವಿನ್ಯಾಸ ಅಂದ್ರೇನು, ಅಸತತ ಚಲಕಗಳಿಗೆ ಅವುಗಳ ದತ್ತಾಂಶದ ವರ್ಗೀಕರಣವನ್ನು ನಾವು ಏನಂತ ಕರಿತೀವಿ, ಆವೃತ್ತಿ ಅನುವಿನ್ಯಾಸ. ಅಂತಂದ್ರೆ ಯಾವಾಗ ಸತತ ಚಲಕಗಳು ಇದ್ವು ಅಂತಂದ್ರೆ ನಾವು ಏನ್ ಮಾಡ್ತಿದ್ದೀವಿ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತಿದ್ದೀವಿ, ಅಸತತ ಚಲಕಗಳು ಇದ್ವು ಅಂತಂದ್ರೆ ನಾವು ಆವೃತ್ತಿ ಅನುವಿನ್ಯಾಸವನ್ನ ಮಾಡ್ತೀವಿ ಅಂತ ಹೇಳೋಣ. ಫಾರ್ ಎಕ್ಸಾಂಪಲ್ ಸೈಟ್ ಆಫ್ ದ ಹೌಸ್ಹೋಲ್ಡ್, ಇಲ್ಲಿ ಒಂದು ಕುಟುಂಬದ ಗಾತ್ರ ಐತಿ, ನಂಬರ್ ಆಫ್ ದ ಹೌಸ್ಹೋಲ್ಡ್ ಎಷ್ಟು ಜನ ಅದರ ಅನ್ನುವಂಥದ್ದನ್ನು ತೋರಿಸ್ತಾರೆ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸೈಜ್ ಆಫ್ ದ ಹೌಸ್ ಹೋಲ್ಡ್, ಸಿಂಗಲ್ ಪರ್ಸನ್, ಡಬಲ್, ತ್ರೀ ಮೆಂಬರ್ಸ್, ಫೋರ್ ಮೆಂಬರ್ಸ್, ಫೈವ್ ಮೆಂಬರ್ಸ್, ಸಿಕ್ಸ್ ಮೆಂಬರ್ಸ್ ಅಂಡ್ ಸೆವೆನ್ ಮೆಂಬರ್ಸ್. ಅಂತಂದ್ರೆ ಇಲ್ಲಿ ಒಂದು ಕುಟುಂಬ ಐತಿ, ಆ ಕುಟುಂಬದೊಳಗ ಒಬ್ಬರೇ ಇರತಕ್ಕಂತ ವ್ಯಕ್ತಿ ಎಷ್ಟು ಜನ, ಇಬ್ರು ಇರತಕ್ಕಂಥವ್ರು, ಮೂರು ಜನ ಇರತಕ್ಕಂಥವ್ರು, ನಾಲ್ಕು ಜನ ಇರತಕ್ಕಂಥವ್ರು, ಐದು ಜನ ಇರತಕ್ಕಂಥವ್ರು, ಆರು ಜನ ಇರತಕ್ಕಂಥವ್ರು ಮತ್ತು ಏಳು ಜನ ಇರತಕ್ಕಂತ ಕುಟುಂಬಗಳ ಗಾತ್ರವನ್ನು ನಾವು ನೋಡುತ್ತೇವೆ. It is not a continuous variable because that variable is mainly represented to the single family. ಅಂತಂದ್ರೆ ಇದು ಏನಲ್ಲ, ಸತತ ಚಲಕಗಳಲ್ಲ, ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಕುಟುಂಬಗಳು ಏನದವ, ಒಂದೇ ಕುಟುಂಬಗಳಲ್ಲ, ಬೇರೆ ಬೇರೆ ಕುಟುಂಬಗಳು ಅದಾವ ಅಂತ ನಾವು ಹೇಳ್ತೀವಿ. ಸೊ when we are observing the number of households, the single man, ಅಂತಂದ್ರೆ ಒಬ್ಬನೇ ಇರ್ತಕ್ಕಂಥ ಅಥವಾ ಒಬ್ಬರೇ ಇರ್ತಕ್ಕಂಥ ಕುಟುಂಬ ಎಷ್ಟು, ಐದು ಅದವು ಅಂತ ಹೇಳ್ತೀವಿ, ಇಬ್ಬರು ಇರ್ತಕ್ಕಂಥದ್ದು ಎಷ್ಟು ಅದವು, ಹತ್ತು ಅದವು, ಮೂರು ಜನ ಇರ್ತಕ್ಕಂಥ ಫ್ಯಾಮಿಲಿ ಎಷ್ಟು ಐತಿ, 25 ಐತಿ, ನಾಲ್ಕು ಜನ ಇರ್ತಕ್ಕಂಥವ್ರು 35 ಫ್ಯಾಮಿಲಿ ಅದವ, ಐದು ಜನ ಇರ್ತಕ್ಕಂಥವ್ರು 20 ಅದರ, ಆರು ಜನ ಇರ್ತಕ್ಕಂಥವ್ರು 10 ಅದರ, ಮೂರು ಜನ ಇರ್ತಕ್ಕಂಥವ್ರು 5 ಫ್ಯಾಮಿಲಿ ಅದವ. ಅಂತಂದ್ರೆ ಒಂದು ಫ್ಯಾಮಿಲಿ ಐದು ಫ್ಯಾಮಿಲಿ ಒಳಗೆ ಎಷ್ಟು ಜನ ಇರ್ತಾರ, ಏಳು ಜನ ಇರ್ತಕ್ಕಂಥ ಫ್ಯಾಮಿಲಿ ಐತಿ, ಹತ್ತು ಜನ ಹತ್ತು ಮನೆಗಳು ಎಷ್ಟು ಅದವ, ಆರು ಜನ ಇರ್ತಕ್ಕಂಥ ಫ್ಯಾಮಿಲಿ ಐತಿ, 35 ಏನೈತಿ ಐದು ಜನ ಇರ್ತಕ್ಕಂಥ
frequency distribution of two variable data are bivariate frequency distribution of two variable only when we are observing the classification of variable only two variable that type of variable we are called the bivariate frequency distribution and the rate ಇಲ್ಲಿ ಎರಡೇ ಚಲಕಗಳ ಆವೃತ್ತಿ ಅಂದರೆ ಎರಡು ಚಲಕಗಳ ಆವೃತ್ತಿ ವಿತರಣೆಗೆ ನಾವು ಏನು ಕರಿತೀವಿ ದ್ವಿಚಲಕ ಆವೃತ್ತಿ ವಿತರಣೆ ಎರಡು ಚಲಕಗಳ ಆವೃತ್ತಿ ವಿತರಣೆಗೆ ನಾವು ಏನು ಕರಿತೀವಿ ದ್ವಿಚಲಕ ಫಾರ್ ಎಕ್ಸಾಂಪಲ್ ಈ ಒಂದು ಫೋರಂ ಐತಿ ಒಂದು ಉದ್ಯಮ ಘಟಕ ಐತಿ ಅದರದ್ದು ಎಕ್ಸ್ಪೋರ್ಟ್ ಎಷ್ಟದ ಮತ್ತು ಇಂಪೋರ್ಟ್ ಎಷ್ಟದ ಎಕ್ಸ್ಪೋರ್ಟ್ ಎಷ್ಟದ ಮತ್ತು ಇಂಪೋರ್ಟ್ ಎಷ್ಟೈತಿ ಅಂತ ಏನು two variable ಆಗಿ ಮೀಟರ್ ಮಾಡಲ್ಲ that type of linear ಫಾರ್ ದ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆರ್ ಇಲ್ಲಿ ಒಂದು ಫಾರ್ಮ್ ಐತಿ ಆ ಫಾರ್ಮ್ ಏನು ಒಂದೇ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಎಷ್ಟಿರ್ತದ ಇನ್ನೊಂದು ಸೇಲ್ ಕಾಸ್ಟ್ ಎಷ್ಟಿರ್ತದ ಅಂತಂದ್ರೆ ಒಂದು ಜಾಹೀರಾತಿಗೆ ಮಾಡತಕ್ಕಂತ ವೆಚ್ಚ ಎಷ್ಟೈತಿ ಅದರಿಂದ ಬರತಕ್ಕಂತ ಆದಾಯದ ಭಾಗ ಒಂದು ಹೂಡಿಕೆ ವೆಚ್ಚ ಎಷ್ಟೈತಿ ಅನ್ನುವಂತ ಎರಡು ಚಲಕಗಳನ್ನು ಮಾರ್ಕ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅಂತಹ ಒಂದು ವಿತರಣೆಗೆ ನಾವು ಏನು ಕರಿತೀವಿ ದ್ವಿಚಲಕ ಆವೃತ್ತಿ ವಿತರಣೆ ಮೀನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ ಎ ಟೂ ವೇರಿಯಬಲ್ ಪವರ್ ಬೈ ವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಎರಡು ಚಲಕಗಳ ಆವೃತ್ತಿ ವಿತರಣೆಗೆ ನಾವು ಏನು ಕರಿತೀವಿ ದ್ವಿಚಲಕ ಆವೃತ್ತಿ ವಿತರಣೆ ಅಂತ ಹೇಳ್ತೀವಿ ಅಂತ ಅರ್ಥ ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಯುನಿ ವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯುನಿ ಮೀನ್ ಸಿಂಗಲ್ ಮೀನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ ಸಿಂಗಲ್ ವೇರಿಯಬಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಗೆ ಕಾಲ್ಡ್ ಯೂನಿವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಏಕಚಲಕ ಆವೃತ್ತಿ ವಿತರಣೆ ಅಂದ್ರೇನು ಒಂದೇ ಚಲಕದ ಆವೃತ್ತಿ ವಿತರಣೆಗೆ ನಾವು ಏನು ಕರಿತೀವಿ ಏಕಚಲಕ ಆವೃತ್ತಿ ವಿತರಣೆ ಅಂದ್ರೆ ಬರೀ ಒಂದೇ ಚಲಕದ ಆವೃತ್ತಿ ವಿತರಣೆಯನ್ನು ಮಾತ್ರ ಇದೆ ಅಂತಂದ್ರೆ ಅಂತಹ ವಿತರಣೆಗೆ ನಾವು ಏನು ಕರಿತೀವಿ ಏಕಚಲಕ ಆವೃತ್ತಿ ವಿತರಣೆ ಮೀನ್ ಯೂನಿವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮೀನ್ ರಿಪ್ರೆಸೆಂಟ್ ದ ಸಿಂಗಲ್ ವೇರಿಯಬಲ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಏಕಚಲಕದ ಅಥವಾ ಸಿಂಗಲ್ ವೇರಿಯಬಲ್ ಅನ್ನು ಮೀಟರ್ ಮಾಡುವಂತದ್ದು ಏನಾಗಿರ್ತದೆ ಯುನಿ ವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಆಗಿರ್ತೈತಿ ಅಂತ ಅಂದ್ರೆ ಚಲಕದ ಒಂದೇ ಒಂದು ಭಾಗವನ್ನು ಬಳಸುವಂತಹ ಚಲಕಕ್ಕೆ ನಾವು ಏನು ಕರಿತೀವಿ ಏಕಚಲಕ ಆವೃತ್ತಿ ವಿತರಣೆ ಫಾರ್ ಎಕ್ಸಾಂಪಲ್ ಇನ್ಕಮ್ ಆಫ್ ದ ಪೀಪಲ್ ಒಬ್ಬ ಕುಟುಂಬಸ್ಥರ ಆದಾಯದ ಪ್ರಮಾಣವನ್ನು ಮಾಡಬೇಕು ಅಂತಂದ್ರೆ ಮಾರ್ಕ್ಸ್ ಆಫ್ ದ ಸ್ಟೂಡೆಂಟ್ ವಿದ್ಯಾರ್ಥಿಗಳ ಒಂದು ಅಂಕಗಳನ್ನು ನೋಡಬೇಕಾಗಿತ್ತು ಅಂತಂದ್ರೆ ದಟ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಆರ್ ದಟ್ ಟೈಪ್ ಆಫ್ ಡಿಸ್ಟ್ರಿಬ್ಯೂಷನ್ ವಿ ಆರ್ ಕಾಲ್ಡ್ ದ ಯುನಿವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಜನರ ಆದಾಯದ ಭಾಗ ವಿದ್ಯಾರ್ಥಿಗಳ ಅಂಕಗಳು ವಿದ್ಯಾರ್ಥಿಗಳ ಎತ್ತರ ತೂಕ ಅವುಗಳನ್ನು ಮಾತ್ರ ಮಾಡಬೇಕಾಗಿತ್ತು ಅಂತಂದ್ರೆ ಏನ್ ಬಳಸ್ತೀವಿ ನಾವು ಏಕಚಲಕ ಆವೃತ್ತಿ ವಿತರಣೆಯನ್ನ ಬಳಸಿಕೊಳ್ತೀವಿ ಅಂತ ಹೇಳ್ತೀವಿ ಇದಿಷ್ಟು ಏನಿದೆ ನಿಮ್ಗೆ ಫ್ರೀಕ್ವೆನ್ಸಿ ಅಂದ್ರೆ ಯುನಿವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಆವೃತ್ತಿ ಅನ್ವಿನ್ಯಾಸ ಅಂದ್ರೇನು ದ್ವಿಚಲಕ ಆವೃತ್ತಿ ವಿತರಣೆ ಅಂದ್ರೇನು ಏಕಚಲಕ ಆವೃತ್ತಿ ವಿತರಣೆ ಅಂದ್ರೆ ಏನು ಅಂತ ಹೇಳಿ ಇನ್ ಕನ್ಕ್ಲೂಷನ್ ಆಫ್ ದ ಚಾಪ್ಟರ್ ಈ ಚಾಪ್ಟರ್ ನ ಕನ್ಕ್ಲೂಷನ್ ಮಾಡಬೇಕಾಗಿತ್ತು ಅಂತಂದ್ರೆ ದ ಥರ್ಡ್ ಚಾಪ್ಟರ್ ಮೀನಿಂಗ್ ರಿಪ್ರೆಸೆಂಟ್ ಇಟ್ಟು ವೆನ್ ವಿ ಆರ್ ಅಬ್ಸರ್ವಿಂಗ್ ದ ರಾ ಡಾಟಾ ದಟ್ ರಾ ಡಾಟಾ ಆರ್ ಕ್ಲಾಸಿಫೈಡ್ ಫಾರ್ ದ ಹೆಲ್ಪ್ ಆಫ್ ಕ್ವಾಂಟಿಟಿ ಕ್ವಾಲಿಟಿ ಕ್ರೊನೊಲಾಜಿಕಲ್ ಅಂಡ್ ಸ್ಪೆಷಲ್ ಕ್ಲಾಸಿಫಿಕೇಶನ್ ಅಂಡ್ ಅನದರ್ ಒನ್ ಕಾನ್ಸೆಪ್ಟ್ ಇಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇಸ್ ಆಲ್ಸೋ ಮೇನ್ಲಿ ರಿಪ್ರೆಸೆಂಟ್ ಇಟ್ಟು ದ ಫ್ರೀಕ್ವೆನ್ಸಿ ದಾರ್ ಮೇಡ್ ಅಪ್ ಇನ್ ದ ಕ್ಲಾಸಸ್ ಅಂತಂದ್ರೆ ಈ ಅಧ್ಯಾಯವನ್ನು ನಾವು ಕನ್ಕ್ಲೂಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಮೂರನೇ ಅಧ್ಯಾಯ ಏನ ತೋರಿಸ್ಕೊಡ್ತೀವಿ ಅಂತ ಅಂತಂದ್ರೆ ದತ್ತಾಂಶಗಳ ವರ್ಗೀಕರಣವನ್ನು ಅಂದ್ರೆ ಗುಣಗಳ ಆಧಾರದ ಮೇಲೆ ಪ್ರಮಾಣಗಳ ಆಧಾರದ ಮೇಲೆ ಮತ್ತು ಕಾಲಾನುಸಾರ ಮತ್ತು ಸ್ಥಳಾನುಸಾರ ಮಾಡಿದ್ರೆ ಇನ್ನೂ ಒಂದು ಪ್ರಮುಖ ಅಂಶ ಯಾವುದು ಅಂತಂದ್ರೆ ಆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆವೃತ್ತಿ ವಿತರಣೆ ಅನ್ನುವಂಥದ್ದನ್ನು ನೋಡ್ತೀವಿ ಇದಿಷ್ಟು ನಿಮಗೆ ಇಲ್ಲಿ ಥರ್ಡ್ ಚಾಪ್ಟರ್ ಇಲ್ಲಿ ನೆಕ್ಸ್ಟ್ ಕ್ಲಾಸ್ ಒಳಗ ಫೋರ್ತ್ ಚಾಪ್ಟರ್ ನೋಡೋಣ.